ತಾರೀಕು ಉಪಸಭಾಪತಿ ಚುನಾವಣೆ ಇರುವಂತದ್ದು ಕಾಂಗ್ರೆಸ್ ನಿಂದ ಯಾಕಂದ್ರೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಕೈ ಜೋಡಿಸುವಂತ ಎಲ್ಲಾ ಸೂಚನೆಗಳು ಸಿಕ್ಕಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸುತ್ತಾ ಇಲ್ಲ ರಾಜ್ಯದಲ್ಲಿ ನಡೆಯತರಂತ ವಿದ್ಯಮಾನ ನಬಲ ಹಂಚಿದೆ ಆಕಸ್ಮಿಕವಾಗಿ ನಮ್ಮ ಧರ್ಮೇಗೌಡರು ತೀರ್ಮಾನ ಮಾಡಬಾರದಾಗಿತ್ತು ಆಗಿದೆ ನಮಗೆಲ್ಲ ನೋವಾಗಿ ಪ್ರಜಾಪ್ರಭುತ್ವ ಎಲ್ಲರಿಗೂ ನೋವಾಗಿದೆ ಎಲ್ಲ ಪಾರ್ಟಿಗಳು ಕೂಡ ನೋವಾಗಿದೆ ಆ ಸ್ಥಾನಕ್ಕೆ ಏನು ಮಾಡಬೇಕು ಅಂತೇಳಿ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ನಾವು ತೀರ್ಮಾನ ಮಾಡ್ತೀವಿ ಏಕಾಏಕಿ ನಾನಾಗಲಿ ಸಿದ್ದರಾಮಯ್ಯನವರಾಗಲಿ ಪಾಟೀಲ್ ವೈಶಾಲ್ ಪಾಟೀಲ್ ಆಗಲಿ ತೀರ್ಮಾನ ಮಾಡೋ ವಿಚಾರ ಅಲ್ಲ ಇದು ಇರೋ ಸಂದೇಶ ಯಾಕೆ ಈ ಪರಿಸ್ಥಿತಿ ಬಂತು ಏನು ಎತ್ತ ಅಂತೇಳಿ ಅದೆಲ್ಲ ಅವಲೋಕನ ಮಾಡಬೇಕಾಗಿದೆ ಮತ್ತು ಈಗಾಗಲೇ ನಮ್ಮ ಸಮಿತಿ ಕೂಡ ರಿಪೋರ್ಟ್ನ ಕೊಟ್ಟಿದ್ದಾರೆ ಅದನ್ನ ಗಮನಿಸಿ ನಾವು ನಮ್ಮ ಪಕ್ಷದ ಹಿತದೃಷ್ಟಿನೂ ಗಮನದಲ್ಲಿಟ್ಕೊಂಡು ಆ ಚೇರ್ಗೂ ಏನು ಗೌರವ ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವು ತೀರ್ಮಾನ ಮಾಡ್ತೇವೆ ಸರ್ ಇನ್ನು ಜೆಡಿಎಸ್ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಪಕ್ಕವಾಗಿ ಹೇಳಿಲ್ಲ ಅವರೇನಾದರೂ ಮನವೊಲಿಸುವಂತ ಅವರನ್ನು ಪ್ರಯತ್ನ ಮಾಡ್ತೀರಾ ಕೇಳುವಂತ ಪ್ರಯತ್ನ ನಾನು ಹೀಗೆ ಹೇಳೋದಿಲ್ಲ ರಾಜಕಾರಣ ಅಂತಂದ್ರೆ ರಾಜಕಾರಣ ಅಂದ್ರೆ ಏನ್ ಬೇಕಾದರೂ ಸಾಧ್ಯ ಸಾಧ್ಯತೆ ಕಡೆ ಕಲೆ ರಾಜಕಾರಣ ಈಗ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿದ್ವಾ ಹೋಗಿ ಈ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಈ ರೀತಿ ಬರಕಿರ ಮುಂಚಿತವಾಗಿ ಸ್ಪೀಕರ್ ಇದು ಕೌನ್ಸಿಲ್ ಚೇರ್ಮನ್ ಬರಕಿರ ಮುಂಚಿತವಾಗಿ ಬೀಗ ಹಾಕ್ಬಿಟ್ಟು ಇದು ಮಾಡ್ತಾರೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಏನಿಲ್ಲ ಹಾಗೆ ಆ ಸಂದರ್ಭಕ್ಕೆ ಏನಾಗ್ತದೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಬಿಟ್ಟು ನಾನು ತಿಳಿಸ್ತೇನೆ ಸರ್ ನಿನ್ನೆ ಸೌಮ್ಯರೆಡ್ಡಿಯವರ ಮೇಲೆ ಎಫ್ಐಆರ್ ಆಗಿತ್ತು ನೋಡಿ ಶಾಸಕಿ ಸೌಮ್ಯರೆಡ್ಡಿಯವರು ಸೌಮ್ಯರೆಡ್ಡಿಯವರು ನಾನೇ ಕಣ್ಣಲ್ಲಿ ನೋಡ್ತಾ ಇದ್ದೆ ಆ ಹೆಣ್ಮಕ್ಕಳಿಗೆ ಪೊಲೀಸೇ ಬೇಕು ಅಂತ ಎಳೆದ್ಬಿಟ್ಟು ಗಾಡಿಗೆ ಹತ್ತಾ ಇದ್ರು ತನ್ನ ಪ್ರೊಟೆಕ್ಷನ್ಗೋಸ್ಕರ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಏ ನಿನ್ನನ್ನು ಮುಟ್ಬೇಡ ನನ್ನ ಮುಟ್ಬೇಡ ಅಂತ ಹೊಡಿತಾ ಇದ್ರು ಇಟ್ ಇಸ್ ಎ ಸೆಲ್ಫ್ ಪ್ರೊಟೆಕ್ಷನ್ ಅಲ್ಲಿ ನಮ್ಮ ಕಬ್ಬಾಳ್ ಹುಡುಗಂಗೆ ಪ್ರಸನ್ನ ಅನ್ನೋ ನಮ್ಮ ಹುಡುಗಂಗೆ ಯಾವ ರೀತಿ ಪೊಲೀಸ್ ಬಾರಿಸಿದ್ರು ಅಂತೇಳಿ ನನಗೆ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೀನಿ ತಕ್ಷಣ ಅವ್ನು ನಾನೇ ಅವ್ನ ಕೈಗೆ ಬಾವುಟ ಕೊಟ್ಟೆ ಕಾಂಗ್ರೆಸ್ ಬಾವುಟನ ಇನ್ನೊಬ್ಬ ಚನ್ನಪಟ್ಟಣ ಹುಡುಗ ನಮ್ಮ ಶಿವಣ್ಣನ ಮಗ ಅವನಿಗೆ ಅವೆಲ್ಲ ಬಟ್ಟೆ ಅರ್ಧ ಕೊಟ್ಟು ಯಾವ ರೀತಿ ಮಾಡಿದ್ರು ಪೊಲೀಸರ ದೌರ್ಜನ್ಯ ಇದೆಯಲ್ಲ ಇದು ಬೇಕು ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ಮಾಡಿಕೊಂಡು ನಮ್ಮನ್ನ ಬಿಡದೆ ನಾವು ಎಷ್ಟು ಸಹಕಾರ ಕೊಟ್ಟರು ಅವ್ರೇನು ಮಾಡಲಿಲ್ಲ ಈ ಮಧ್ಯದಲ್ಲಿ ಶಾಸಕಿ ಮೇಲೆ ಬೇಕು ಅಂತ ಯಾರವ್ರು ಯಾರು ಕಂಪ್ಲೇಂಟ್ ಕೊಡೋಕ್ಕೆ ಈಗ ಆಯ್ತಪ್ಪ ಎಲ್ಲೆಲ್ಲೋ ಏನೇನೋ ಗಲಾಟೆಗಳು ನಡೆದಿದೆಯಲ್ಲ ಹೋರಾಟಗಳು ನಡೆದಿದೆಯಲ್ಲ ಬಾಯಿ ಬಂದಂಗೆ ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳು ಯಾಕೆ ಅವ್ರ ಮೇಲೆ ಪೊಲೀಸರು ಸೋಕ್ ಮುಂಟ ಕೇಸ್ ತಗೊಳ್ಳಿಲ್ಲ ಎಲ್ಲ ಕೆಲವು ಪೊಲೀಸ್ ಆಫೀಸರ್ ಕವರ್ಡ್ ಥರ ಕವರ್ಡ್ಗಳು ಥರ ನಡ್ಕೊಂಡ್ರು ಈಗ ಕೋವಿಡ್ ಸಂದರ್ಭದಲ್ಲಿ ಬೇರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸ್ ಅವ್ರು ಮಾಡಿದ್ರು ಈಗ ರಾಜರಾಜೇಶ್ವರಿ ಎಲೆಕ್ಷನ್ ಟೈಮಲ್ಲಿ ಕೇಸ್ ಹಾಕಿದ್ರಲ್ಲ ಯಾಕೆ ಸಿದ್ದರಾಮಯ್ಯನ ಮೇಲೆ ಕೇಸ್ ಹಾಕಲಿಲ್ಲ ನಾನು ಜೊತೆಲೇ ಇದ್ನಲ್ಲ ಆ ಹೆಣ್ಮಗಳ ಮೇಲೆ ಯಾಕೆ ಕೇಸ್ ಹಾಕಿದ್ರಿ ನೀವು ಆಲ್ ದಿಸ್ ನಾನ್ ಸೆನ್ಸ್ ಎಲ್ಲ ಪೊಲೀಸ್ಗೆ ಇರೋ ಗೌರವನ ನಾನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಕರ್ನಾಟಕ ಪೊಲೀಸ್ ಅಂತಾನೆ ಒಂದು ಗೌರವ ಇತ್ತು ಯಾರು ಎಳಿತಾ ಇದ್ನ ಫುಲ್ ಫುಟೇಜ್ ತೆಗೀರಿ ನೀವು ಮಾಧ್ಯಮದವರು ಫುಲ್ ತೋರಿಸಿಲ್ಲ ನೀವು ಮಾಧ್ಯಮದವರು ಒಂದು ಸೈಡಾಗಿ ಅದನ್ನು ಆ ವಿಚಾರದಲ್ಲಿ ತೋರಿಸಿದ್ರಿ ಬೇರೆ ಎಲ್ಲ ತೋರಿಸಿದ್ರಿ ಬಟ್ ಆ ವಿಚಾರದಲ್ಲಿ ಬರೀ ಆ ಹೆಣ್ಮಗಳೇ ಭಾಳ ಏನೋ ದೊಡ್ಡ ತಪ್ಪಾಗ್ಬಿಡ್ತಂತ ವಿ ಸ್ಟ್ಯಾಂಡ್ ಬೈ ಹರ್ ಬೇಕಾದ್ರೆ ಅರೆಸ್ಟ್ ಆರ್ ಮಾಡ್ಕೊಳ್ಳಿ ಜೈಲ್ಗಾರಕ್ಕೆ ಕಳಿಸ್ಕೊಳ್ಳಿ ನಮಗೂ ಎಲ್ಲ ಫುಟೇಜಸ್ ನಮ್ಮ ಹತ್ರ ಇದೆ ನಾವೇನು ಫೈಲ್ ಮಾಡಬೇಕೋ ನಾವೇನು ಅದಕ್ಕೇನು ಮಾಡಬೇಕೋ ಮಾಡ್ತೀವಿ ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಇಬ್ಬರೂ ಯು ಹ್ಯಾವ್ ಟು ಇಂಟರ್ವೀನ್ ಆ ಹೆಣ್ಮಗಳಿಗೆ ಯಾವ ರೀತಿ ಹೇಳಿದ್ರು ಸೀರೆನ ಪಾಪ ಇದನ್ನ ಬಿದ್ದರು ಕೆಳಗಡೆ ಯಾವ ರೀತಿ ಬಿದ್ದಲು ಅಂತ ಅಂದ್ಬಿಟ್ಟು ನಾನು ಕಣ್ಣಲ್ಲಿ ನೋಡಿದ್ದೀನಿ ಬೇರೆ ಯಾರು ವಿಟ್ನೆಸ್ ಏನು ಬೇಕಾಗಿಲ್ಲ ಯಾರ ಮಾತು ಬೇಕಾಗಿಲ್ಲ ನಾನೇ ಮೇಲ್ಗಡೆ ಟ್ರ್ಯಾಕ್ಟರ್ ಮೇಲೆ ನಿಂತಿದ್ದು ಕಂಪ್ಲೀಟ್ ಪೊಲೀಸರ ಕೃತ್ಯದಿಂದ ಸರ್ಕಾರ ಇಲ್ಲ ಅಂದರೆ ಸರ್ಕಾರ ಹೇಳದೆ ಯಾವ ಪೊಲೀಸು ಎಫ್ಐಆರ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಎಮ್ ಎಲ್ ಎ ಮೇಲೆ ವಿತೌಟ್ ಎನಿ ದಿಸ್ ಒನ್ ಏನಾಗಿದೆ ಸೆಲ್ಫ್ ಡಿಫೆನ್ಸ್ಗೆ ಏಯ್ ನಡಿ 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 ಅಂತ ಹೇಳ್ತಾರಪ್ಪ ಹಂಗಂತ ಏನು ಪೊಲೀಸ್ ಅವ್ರ ಕೈಲಿ ಮಾಡಿದ್ದೆಲ್ಲ ಮಾಡಿಸ್ಕೊಳಕಾಯ್ತಾ ಇಟ್ ಈಸ್ ಹರ್ ರೈಟ್ ಹರ್ ಡಿಫೆನ್ಸ್ ವಿ ವಿಲ್ ಟೇಕ್ ಅ ಬಿಟ್ ಕೇಸ್ ನಮ್ಮ ಬರಲಿ ನಮಗೂ ಗೊತ್ತಿದೆ ಅದು ಮನೆಯ ಪ್ರೊಟೆಸ್ಟ್ ಬಗ್ಗೆ ಬಿಜೆಪಿ ಈಗ ಎಚ್ಚರ ಆಗಿದೆ ಕಾಂಗ್ರೆಸ್ ಅವರಿಗೆ ನೋಡಪ್ಪ ಪಕ್ಷ ಇದೆ ಅಂತ ತೋರಿಸ್ಕೊಡೋದಕ್ಕೆ ನಮ್ಮ ಪ್ರೊಟೆಸ್ಟ್ ಹೌದು ಹೌದು ಪಾಪ ನಮ್ಮ ಪಕ್ಷನೇ ಇಲ್ಲ ಬಿಡಿ ನಮ್ಮ ಪಾರ್ಟಿನೇ ಇಲ್ಲ ಎಲ್ಲ ನಾವೆಲ್ಲ ಡೆಡ್ ಆರ್ಸು ಅನ್ಎಂಪ್ಲಾಯ್ಮೆಂಟು ನಿಮ್ಮ ಫ್ರೆಂಡೇ ಹೇಳಿರೋದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರು ಹೇಳಿರೋದು ಅದನ್ನೇ ಅವ್ರು ನನ್ನ ಫ್ರೆಂಡ್ ಯಾಕೆ ಆಯ್ತಾರೆ ಒಳ್ಳೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್
ಆಸ್ ಎ ಚೀಫ್ ಮಿನಿಸ್ಟರ್ ವೆರಿ ಸೀನಿಯರ್ ಮ್ಯಾನ್ ಸ್ಟಿಲ್ ಐ ರೆಸ್ಪೆಕ್ಟ್ ಹಿಮ್ ಟುಮಾರೋ ಆಲ್ಸೋ ಐ ರೆಸ್ಪೆಕ್ಟ್ ಹಿಮ್ ನಾಳೆನೂ ಅವ್ರಿಗೆ ಗೌರವ ಕೊಡ್ತೀನಿ ಪಾಪರಮ್ ಅಶೋಕಣ್ಣ ಸಾಮ್ರಾಟ್ ಅಶೋಕಣ್ಣ ಅನ್ಎಂಪ್ಲಾಯ್ಮೆಂಟ್ ಎಸ್ ಇಡೀ ದೇಶ ಅನ್ಎಂಪ್ಲಾಯ್ಮೆಂಟ್ ಆಗ್ತಿದೆ ಇವ್ರ ಸರ್ಕಾರದಲ್ಲಿ ರಾಷ್ಟ್ರ ಸರ್ಕಾರ ರಾಜ್ಯ ಸರ್ಕಾರ ಜನರಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಬಂದು ಇವತ್ತು ಜನ ತತ್ತರಿಸ್ತಾ ಇದ್ದಾರೆ ನಾವು ಅನ್ಎಂಪ್ಲಾಯ್ಮೆಂಟ್ ನಾವು ಅನ್ಎಂಪ್ಲಾಯ್ಮೆಂಟ್ ದೇಶನೇ ಅನ್ಎಂಪ್ಲಾಯ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕಿಲ್ಲ ಅದನ್ನು ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟಿದ್ದಾರೆ ಟ್ರಾಫಿಕ್ ಜಾಮ್ ಅಂತ ಅಂದ್ಬಿಟ್ಟು ಟ್ರಾಫಿಕ್ ಜಾಮ್ ಹೌದಪ್ಪ ಟ್ರಾಫಿಕ್ ಜಾಮ್ ಏನೋ ನಮ್ಮ ಕೈಯಲ್ಲಿ ಏನಾಗ್ತದೆ ನಮ್ಮ ಧ್ವನಿನ ನಾವು ಎತ್ತಿದ್ದೀವಿ ನಮ್ಮ ಅಸ್ತಿತ್ವ ತೋರಿಸ್ಕೊಳ್ಳೋಕ್ಕೆ ನಾವು ಮಾಡಿದ್ದೀವಿ ನಮ್ಮ ಅಸ್ತಿತ್ವ ಅಲ್ಲ ಇದು ರಾಜ್ಯದ ರಾಷ್ಟ್ರದ ರೈತರ ಧ್ವನಿ ಅದು ಸರ್ ಇನ್ನೊಂದು